ಅವರ ಭಾಷಣ ನಡೀತದೆ. ಯುಟಿ ಕಾದವರಿಗೆ ಸ್ವಾಗತ. ಅಸ್ಸಲಾಮು ಅಲೈಕುಂ. ಸುನ್ನಿ ಎಜುಕೇಷನ್ ಡೆವಲಪ್ಮೆಂಟ್ ಕಮಿಟಿಯ ಸ್ಫಟಿಕ ಸಮಾರಂಭದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿ ನಿರ್ಗಮಿಸಿದಂತಹ ನಮ್ಮೆಲ್ಲರ ಬಹುಮಾನ್ಯರು ಸುಲ್ತಾನ್ ಉಲೇಮಾ ಎ ಪಿ ಅಬುಬಕರ್ ಮುಸ್ಲಿಯಾರ್ ಅವರನ್ನು ನೆನೆಸಿಕೊಳ್ತಾ ವೇದಿಕೆ ಮೇಲೆ ಉಪಸ್ಥಿತರಂತಹ ಗೌರವಿತಂತಹ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಈಗ ತಾನು ಮುನ್ನ ಮಾತಾಡಿದಂತಹ ಬಹುಮಾನದಂತಹ ಅಸೈದ್ ಇಬ್ರಾಹಿಂ ಜಲೀಲ್ ಖಲೀಲ್ ಅಲ್ ಬುಖಾರಿ ಟಂಗಲ್ ಹಾಗೂ ಮಂಗಳೂರು ಕಾಜಿಯಾದಂತಹ ನಮಗೆಲ್ಲರಿಗೂ ಬಹುಮಾನಿಯರು ಮಾರ್ಗದರ್ಶನ ಆಗಿರುವಂತಹ ಕೂರ ತಂಗಲ ದುವಾನ್ ಹೆಚ್ಚಿಸಿಕೊಂಡು ಬಹುಶಃ ಎಲ್ಲರೂ ನಾನು ಇದು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ಸುನ್ನಿ ಎಜುಕೇಷನ್ ಡೆವಲಪ್ಮೆಂಟ್ ಕಮಿಟಿ ತನ್ನ 25ನೇ ವರ್ಷದ ಸತತವಾದ ವಿಶೇಷವಾದ ಕಾರ್ಯಕ್ರಮ ಮೂಲಕ ಈ ಒಂದು ಸರ್ವರು ಕೂಡ ಪ್ರೀತಿಗೆ ಮತ್ತು ವಿಶ್ವಾಸ ಗಳಿಸುವಂಥ ಅವಕಾಶ ಆಗಿದೆ. ಯಾಕೆ ನಾನು ಈ ಮಾತು ಹೇಳ್ತಂತ ಹೇಳಿದರೆ ನಿಮಗೆ ಯಾರ ವಿಶ್ವಾಸನೂ ಕೂಡ ಗಳಿಸಬಹುದು. ಪೊಲೀಸರ ಮತ್ತು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮಟ್ಟದ ಆಡಳಿತದ ವಿಶ್ವಾಸ ಗಳಿಸಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಬಹಳಷ್ಟು ಕಷ್ಟ ಇದೆ. ದುರ್ಬೀನ್ ಹಿಡಿದು ನೋಡುವಂಥ ಪರಿಸ್ಥಿತಿ. ಆದರೆ ಇವತ್ತು ಎಸ್ ಇ ಡಿ ಸಿ ತನ್ನ 25ನೇ ವರ್ಷದ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಅಧಿಕಾರಿಗಳ ಸಂಪೂರ್ಣವಾದ ವಿಶ್ವಾಸ ಪಡೆದುಕೊಂಡು ನಿನ್ನೆ ತನಕ ಇವತ್ತು ತನಕ ನಿಷೇಧಾಜ್ಞೆ ಇದ್ದರೂ ಕೂಡ ನಿಮ್ಮ ಸಮಿತಿಯವರು ಹೋಗಿ ಎಂದು ಒಂದು ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಮಾಡಿದ ಕಾರ್ಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿಕೊಳ್ತಾ ನಿಷೇಧದ ವಿರುದ್ಧ ತೆಗೆದುಕೊಂಡು ಇವತ್ತು ಅವಕಾಶ ಮಾಡಿ ಕೊಟ್ಟಿದ್ರೆ ನಿಮ್ಮ ಮೇಲೆ ಇತ್ತಂಥ ವಿಶ್ವಾಸ, ಆ ವಿಶ್ವಾಸನ ಉಳಿಸಿಕೊಂಡು ಮುಂದೆ ತಗೊಂಡು ಹೋಗುವಂಥ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಶಿಕ್ಷಣದಲ್ಲಿ ಮೌಲ್ಯಗಳನ್ನು ಸೇರಿಸುವ ಮೂಲಕ ನಾವು ಇವತ್ತು ಅತ್ಯಂತ ಸತ್ಪ್ರಜೆಯಾಗಿದ್ದುಕೊಂಡು ನಾವು ನಮ್ಮ ತಂದೆ ತಾಯಂದಿರ ಆಸೆ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸೆ ಸಂಪತ್ತು ಜೊತೆಯಲ್ಲಿ ನಮ್ಮ ಸಮುದಾಯದ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡಿದ ಅವಕಾಶ ಈ ಎಲ್ಲ ಯೋಜನೆಗಳು ಬರುವಂಥದ್ದು. ಆದ ಕಾರಣ ಬಹುಶಃ ಮುಂದಿನ ದಿನಗಳಲ್ಲಿ ಈಗಾಗಲೇ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ನೀವು ವಿಶೇಷದ ಮಹತ್ವವನ್ನು ಕೊಡುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮೌಲ್ಯಾಧಾರಿತ ವಿಚಾರವಾಗಿದ್ದುಕೊಂಡು ಅತ್ಯಂತ ಸುಸಂಸ್ಕೃತವಾಗಿ ಧಾರ್ಮಿಕ ಮತ್ತು ಲೌಕಿಕ ಎರಡು ಶಿಕ್ಷಣ ಕೂಡ ಅತ್ಯುತ್ತಮ ಶಿಕ್ಷಣ ಕೊಡೋ ಮುಖಾಂತರ ಮುಂದೆ ಬರಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗುವಂಥ ಅವಕಾಶಯುಕ್ತಾಗಲಿ. ಈ ನಾನು ಬಹುಶಃ ಹೆಚ್ಚು ರಾಜಕೀಯ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದರೆ ನಾವು ಧಾರ್ಮಿಕ ಕೇಂದ್ರಕ್ಕೆ ಹೋಗುವಾಗ ನಮ್ಮ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಬರ್ತೇವೆ. ಅದೇ ರೀತಿ ಈ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಬರುವಾಗ ರಾಜಕೀಯವನ್ನು ಚಪ್ಪಲಿ ಜಾಗದಲ್ಲೇ ಬಿಟ್ಟು ನಾವು ಈ ವೇದಿಕೆಯನ್ನು ಹತ್ತಿದ್ದೇವೆ ಅಂತ ಹೇಳಿಕ್ಕೆ ಕೆಲಸ ನಾನು ಇವತ್ತು ಮಾಡ್ತೇನೆ. ಬಹುಶಃ ನಿಮ್ಮ ದುವನನ್ನು ಯಾಚಿಸಿಕೊಂಡು ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ಒಂದು ತಾಯಿಯ ಮಕ್ಕಳು ಜೀವಿಸುವಂಥ ಅವಕಾಶ, ತಾವು ತಮ್ಮ ಪ್ರತಿಯೊಂದು ಕಡೆಯಲ್ಲಿ ಕೂಡ ಬಹುಶಃ ನಿಮ್ಮ ಅತ್ಯಂತ ಸತ್ಪ್ರಜೆಯಾಗಿ ಎಲ್ಲ ಯುವಕರು ಬಂದು ನಿಲ್ಲುವಂಥ ಅವಕಾಶ ಆಗಲಿ. ಸರ್ಕಾರ ಬಹುಶಃ ಎಲ್ಲ ಸಹಕಾರ ಕೊಡಲಿಕ್ಕೆ ಈಗಾಗಲೇ ಮುಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಒಂದು ಸಮಾರಂಭದ ಈ ಪ್ರದೇಶಕ್ಕೆ ಬಂದು ತಮ್ಮ ಜನಮೋಸ್ತ ಮತ್ತು ಡಿಸಿಪ್ಲಿನನ್ನು ನೋಡಿಕೊಂಡು ಈಗಲೂ ಕೂಡ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ತಮ್ಮ ಸಂಸ್ಥೆ ಬಗ್ಗೆ ಸಂಘಟನೆ ಬಗ್ಗೆ ಮಾತನಾಡುವಂಥ ಅವಕಾಶ ಬಹುಶಃ ನಾವೆಲ್ಲ ಇವತ್ತು ಹಮ್ಮೆ ಪಡಬೇಕು. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಎಲ್ಲರೂ ಸಮಾನತೆ ನೋಡುವಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಒಂದು ಸಿಕ್ಕಿ ಯಾವೆಲ್ಲ ಇವತ್ತು ಅವಕಾಶ ಅದನ್ನೆಲ್ಲ ಕೊಡುವಂಥ ಅವಕಾಶ ಧೈರ್ಯವಾಗಿ ಅದು ನೀನು ಶಾದಿ ಭಾಗ್ಯವನ್ನು ಈ ಸಮುದಾಯಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿರೋಧ ಮಾಡಿ ಟೀಕೆ ಮಾಡಿದ್ರು ಕೂಡ ಧೈರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಈ ವರ್ಷ 20 ಕೋಟಿ ಆದರೆ ಮುಂದಿನ ವರ್ಷ 40 ಕೋಟಿ ಶಾದಿ ಭಾಗ್ಯ ಕೊಡೋ ಯೋಜನೆ ಮಾಡಿದ್ರೆ ಧೈರ್ಯವಾಗಿ ಹೇಳುವಂಥ ಅವಕಾಶ. ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆರೋಪಗಳು ಕೇಳಿ ಬಂದರೂ ಕೂಡ ಇಲ್ಲ ಸಲ್ಲದ ಏನೆಲ್ಲ ಆರೋಪ ಮಾಡಿ ಸರ್ಕಾರಕ್ಕೆ ಎಷ್ಟೇ ಕಷ್ಟ ತಂದು ಭಾಳಷ್ಟು ಸಮಸ್ಯೆ ಆಗ್ತದೆ ಹೇಳಿ ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಕೂಡ ಧೈರ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಹೇಳಿದಂಥ ಮಾತು ಯಾವುದು ಅಂತ ಹೇಳಿದರೆ ಟಿಪ್ಪು ಸುಲ್ತಾನ್ ಅವರ ಜನ್ಮ ಜಯಂತಿಯನ್ನು ಆಚರಿಸಿಯೇ ಸಿದ್ಧ. ಬಹುಶಃ ಇವತ್ತು ಅವರನ್ನು ಮತ ಅಂತ ಹೇಳುವಂತಹ ನಾಯಕರು ಯಾರಿದ್ದಾರ ಅವರೇ ಮತ ಅಂತ ಹೊರತು ಟಿಪ್ಪು ಮತ ಅಂತೆಲ್ಲ ಧೈರ್ಯವಾಗಿಲ್ಲಂತ ಅವಕಾಶ. ಈ ರೀತಿಯ ಬಲ ಆತ್ಮವಿಶ್ವಾಸ ನೇತೃತ್ವ ನಮ್ಮ ರಾಜ್ಯದಲ್ಲಿದೆ. ಬಹುಶಃ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನಾವೊಬ್ಬ ಯಾವುದೇ ಗಟ್ಟಿ ವಿಚಾರ ಏನೋ ನಾವು ಅರ್ಥ ಮಾಡಿಕ್ಬೇಡ. ನಾನು ಭಾಳ ಧೈರ್ಯವಾಗಿ ಇವತ್ತು ಹೇಳಿ ಒಬ್ಬ ಯುವಕನಾಗಿ ಭಾಳ ಧೈರ್ಯವಾಗಿ ಹೇಳ್ತಾ ಇರ್ತಾನೆ. ಭಾರತ ದೇಶದಲ್ಲಿ ಒಬ್ಬ ನರೇಂದ್ರ ಮೋದಿ ಅಲ್ಲ 10 ನರೇಂದ್ರ ಮೋದಿ ಬಂದರೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ರಿಜಿಸ್ಟರ್ ತರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅದು ತರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಯಾವ ಯಾವ ಧರ್ಮ ಯಾವ ಯಾವ ಆಧಾರದಲ್ಲಿ ನಡೀಬೇಕಂತೇಳಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ಅಚ್ಚುಕಟ್ಟಾಗಿ ಬರೆದಿಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಯಾರಿಂದಲೂ ಕೂಡ ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹುಶಃ ಇವರಿಂದ ತಿರ್ಲಿಕ್ಕೆ ಅವಕಾಶ ಆಗದಂಥ ಸಂದರ್ಭ ಆಗ್ತದೆ. ಅದಕ್ಕಾಗಿ ಬಹುಶಃ ಯಾರು ಕೊಡೋದು ಗೊಂದಲ ಕೊಲಪಡೋಂಥ ವಿಚಾರವಾಗಿ ಮುಂದೆ ನಾವು ನಿಂತು ಹೋಗಿಕೊಂಡು ಬಹುಶಃ ನಾವು ಇವತ್ತು ಅವ್ರು ಕೇಳಬೇಕು ಬರೀ ಇಡೀ ದೇಶದ ಬಗ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ದಾಗ ಮಾತಾಡ್ತೀರಿ. ನಾನು ಅವರಿಗೆ ಒಂದು ಪ್ರಶ್ನೆ ಹಾಕ್ತಾನೆ, ಬಹುಶಃ ಅಧಿಕಾರಕ್ಕೆ ಬರುವ ಮುಂಚೆ
ಕಾಶ್ಮೀರದಲ್ಲಿ ಈಗ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದಾರೆ, ಅದನ್ನು ವಿಡ್ರಾ ಮಾಡಬೇಕು, ಏಕ್ ನಿಶಾನ್ ಏಕ್ ದಿಶ ಅಂತ ಬೊಬ್ಬೆ ಹಾಕಿದಂತ ಅವರು ಈಗ ಕಾಶ್ಮೀರದಲ್ಲಿ ಅವರದೇ ರಾಜ್ಯ ಸರ್ಕಾರ, ಕೇಂದ್ರದಲ್ಲಿ ಅವರೇ ರಾಜ್ಯ ಸರ್ಕಾರ ಸಂದರ್ಭದಲ್ಲಿ ಆ ಒಂದು ಸ್ಟೇಟಸ್ ಅನ್ನೇ ಇವರಿಗೆ ಹಿಂದೆ ತಕೊಳ್ಳಿಕ್ಕೆ ಆಗುದಿಲ್ಲ. ಇನ್ನು ಈ ದೇಶದ ಬಗ್ಗೆ ಮಾತ್ರ ಯಾವ ಶಕ್ತಿ ಇರುವಂತ ಅವಕಾಶ ಇದು ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಹೇಳಿ ಕಿಚ್ಚಿ ಉದ್ದವಾಗಿ ನಾನು ಮಾತಾಡದೆ ಬಹುಮಾನದ ಉಲೇಮಾಗಲಿ ಇವತ್ತು ನಮ್ಮ ಜೊತೆಯಲ್ಲಿ ಇರುವಂತ ಅವಕಾಶಯುತ ಆಗಿದೆ. ನಿಮ್ಮೆಲ್ಲರ ದುವ ಮೂಲಕ ಇವತ್ತು ನಮಗೂ ಕೂಡ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ನಿಮ್ಮ ದುವ ನಾನು ಇವತ್ತು ಯಾಚಿಸಿಕೊಂಡು ನಮ್ಮಿಂದ ಆಗುವಂತ ಎಲ್ಲ ಕೆಲಸಕ್ಕೆ ಉತ್ತಮವಾದ ಸಹಕಾರವನ್ನು ಕೇಳಿಕೊಳ್ಳುತ್ತಾ ನಮ್ಮಲ್ಲಿ ಏನು ಹೆಚ್ಚು ಕಮ್ಮಿ ಅದನ್ನು ಕರೆದು ಸರಿಪಡಿಸುವ ಎಲ್ಲ ಅವಕಾಶ ಅಧಿಕಾರಿಗೆ ನಿಮ್ಗೆ ಇದೆ ಅಂತ ನಾನು ಹೇಳಿಕೊಂಡು ಬಹುಶಃ ನಿಮ್ಮ ನೇತೃತ್ವ ಶಾಶ್ವತವಾಗಿ ನಲ್ಲಿ ನಿಂತು ಅತ್ಯುತ್ತಮವಾದ ಒಂದು ನೇತೃತ್ವ ನಮ್ಮ ಸಮುದಾಯಕ್ಕೆ ಎಲ್ಲ ಗ್ರಾಮೀಣ ಮಟ್ಟ ಸಿಕ್ಕುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ನಿಮ್ಮ ಬೇರೆ ಬೇರೆ ಸಾಮಾಜಿಕ ಇನ್ನಿತ ಯಾವುದೇ ಸಮಸ್ಯೆ ಕೂಡ ಒಬ್ಬ ಸಹೋದರನಾಗಿ ನಾನು ಮುಂದೆ ನಿಮಗೆ ಸಹಕಾರ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿಕೊಂಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.